ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವಿನುತಾ ಗೌಡ. ಮೊದಲನೆಯದಾಗಿ ಎಲ್ಲರಿಗೂ ಸಹ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಭಾರತದೆಲ್ಲೆಡೆ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯನ್ನು ಆಚರಿಸಲಾಗುತ್ತದೆ. ಶಾಲಾ ಕಾಲೇಜುಗಳಲ್ಲಿ ಅತ್ಯಂತ ಸಡಗರ ಮನೆ ಮಾಡಿರುತ್ತದೆ. ಗಾಂಧೀಜಿಯವರು ತಮ್ಮ ಗುರಿಗಳನ್ನು ಸಾಧಿಸಲು ಅಹಿಂಸೆಯ ಹಾದಿಯನ್ನು ಹಿಡಿದಿದ್ದರಿಂದ ಅವರಿಗೆ ಭಾರತದ ಪಿತಾಮಹ ಎಂಬ ಬಿರುದನ್ನು ನೀಡಲಾಯಿತು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಂತಹ ಅಂತಾರಾಷ್ಟ್ರೀಯ ಸಂಘಟನೆಯು ಅಕ್ಟೋಬರ್ 2ರಂದು ಅವರ ದಿನಾಚರಣೆಯನ್ನು ವಿಶ್ವ ಅಹಿಂಸಾ ದಿನವೆಂದು ಗುರುತಿಸಿದೆ. ಗಾಂಧಿ ಜಯಂತಿಯ ಬಗ್ಗೆ ತಿಳಿದುಕೊಳ್ಳುವ ಮುನ್ನ ಮೊದಲು ಆ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ. ಗಾಂಧೀಜಿಯವರ ಜೀವನ ಅವರ ನ್ಯಾಯಕತ್ವಕ್ಕೆ ಸ್ಫೂರ್ತಿಯಾಗಿದೆ. ಲಂಡನ್ ನ್ಯಾಯಾಲಯವೊಂದರಲ್ಲಿ ಭಾಷಣ ಮಾಡಲು ಹೆದರುತ್ತಿದ್ದ ನ್ಯಾಯವಾದಿ ಭಾರತೀಯ ರಾಷ್ಟ್ರೀಯ ಚಳುವಳಿಯನ್ನು ಹೇಗೆ ಮುನ್ನಡೆಸಿದರು ಎಂಬುದು ನಿಜಕ್ಕೂ ನಂಬಲಾರದ ಸಂಗತಿ. ಅಕ್ಟೋಬರ್ 2 ಮಹಾತ್ಮ ಗಾಂಧಿಯ ಜನ್ಮದಿನವಾಗಿದ್ದು ಇದನ್ನು ಗಾಂಧಿ ಜಯಂತಿ ಎಂದು ಆಚರಿಸುತ್ತಾರೆ. ಭಾರತದ ಸ್ವಾತಂತ್ರ್ಯದಲ್ಲಿ ನಮ್ಮ ಗಾಂಧೀಜಿಯವರ ಪಾತ್ರ ಬಹಳ ಪ್ರಮುಖವಾದದ್ದು. ಅವರ ಕೊಡುಗೆಗಳು ಅಪಾರ, ಆದ್ದರಿಂದ ಅವರನ್ನು ಭಾರತದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ದಾಸ್ ಕರಮಚಂದ್ ಗಾಂಧಿ. ಅವರು ಗುಜರಾತ್ ರಾಜ್ಯದ ಪೋರ್ಬಂದರ್ ಎಂಬ ನಗರದಲ್ಲಿ ಜನಿಸಿದರು. ಅವರ ತಂದೆ ಕರಮಚಂದ್ ಗಾಂಧಿ ಮತ್ತು ತಾಯಿ ಪುತಲಿಬಾಯಿ. ಗಾಂಧೀಜಿಯವರು ಸ್ವರಾಜ್ಯವನ್ನು ಸಾಧಿಸಲು ಅವರ ದಣಿವರ್ಯದ ಕಠಿಣ ಪರಿಶ್ರಮ ನಿಜಕ್ಕೂ ಶ್ಲಾಘನೀಯ. ಅಷ್ಟೇ ಅಲ್ಲ, ಭಾರತವನ್ನು ಅಂತರ್ಗತ ದೇಶವನ್ನಾಗಿ ಮಾಡಲು ಗಾಂಧೀಜಿಯವರು ಇತರ ದುಷ್ಕೃತ್ಯವನ್ನು ತೊಡೆದುಹಾಕಲು ಕೆಲಸ ಮಾಡಿದ್ದರು. ಆ ಸಮಯದಲ್ಲಿ ಬಹಳ ಪ್ರಚಲಿತದಲ್ಲಿದ್ದ ಅಸ್ಪೃಶ್ಯತೆಯನ್ನು ತೆಗೆದುಹಾಕಲು ಅವರು ದಣಿವರಿ ಇಲ್ಲದೆ ಕೆಲಸ ಮಾಡಿದ್ದರು ಮತ್ತು ಮಹಿಳೆಯರಿಗೆ ಅಧಿಕಾರವನ್ನು ನೀಡಿದರು. ಭಾರತೀಯ ರೈತರ ಆರ್ಥಿಕತೆಯ ಸ್ಥಿತಿಯನ್ನು ಹೆಚ್ಚಿಸಲು ಕೆಲಸ ಮಾಡಿದ್ದರು. ಅಷ್ಟೇ ಅಲ್ಲದೆ 3 ಪ್ರಮುಖ ಚಳುವಳಿಗಳಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು. ಅವುಗಳು ಯಾವುದೆಂದರೆ ಅಸಹಕಾರ ಚಳುವಳಿ, ದಂಡಿ ಮಾರ್ಚ್ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿಗಳು. ಬೇರೆ ರೀತಿಯಲ್ಲಿ ಹೇಳಬೇಕೆಂದರೆ ಬ್ರಿಟಿಷರಿಂದ ಭಾರತವನ್ನು ಸ್ವಾತಂತ್ರ್ಯವನ್ನಾಗಿ ಮಾಡಲು ಗಾಂಧೀಜಿಯವರ ಪಾತ್ರ ಪ್ರಮುಖವಾಗಿತ್ತು. ಇಡೀ ಭಾರತ ಗಾಂಧಿ ಜಯಂತಿಯನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸುತ್ತದೆ. ಗಾಂಧೀಜಿಯವರ ಜನ್ಮದಿನದಂದು ಈ ಮಹಾನ್ ನಾಯಕನಿಗೆ ಪ್ರಪಂಚದಾದ್ಯಂತ ಜನರು ಗೌರವವನ್ನು ಸಲ್ಲಿಸುತ್ತಾರೆ. ಗಾಂಧೀಜಿಯವರ ಸತ್ಯ ಮತ್ತು ಅಹಿಂಸೆಯ ಸಿದ್ಧಾಂತ ಭಾರತಕ್ಕೆ ಮಾತ್ರ ಸೀಮಿತವಲ್ಲ, ವಾಸ್ತವವಾಗಿ ಇಡೀ ಜಗತ್ತು ಅವರನ್ನು ಅವರ ಬೋಧನೆಗಳನ್ನು ಅನುಸರಿಸುತ್ತದೆ. ಹಾಗಾಗಿ ಅವರ ಆಲೋಚನೆಗಳು ಸದಾ ಜನರ ಹೃದಯದಲ್ಲಿ ನೆಲೆಸಿರುತ್ತದೆ ಎಂದು ಹೇಳುವ ಮೂಲಕ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ವಂದೇ ಮಾತರಂ. ನಮಸ್ಕಾರ.